ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ತೋರಿಸ್ತಾ ಇರೋದು ಮಂಗಳೂರು ಸೌತೆಕಾಯಿ ಅಥವಾ ಬಣ್ಣ ಸೌತೆಕಾಯಿ. ನೋಡಿ, ಈ ಕಡೆ ಒಂದು ಸ್ವಲ್ಪ ಅಲ್ಲೇ ಬಣ್ಣ ತಿರುಗಿದೆ. ಬಣ್ಣ ಸೌತೆಕಾಯಿ ಅಂತಾರೆ, ಇಲ್ಲ ಸಾಂಬಾರ್ ಸೌತೆಕಾಯಿ ಅಂತಾರೆ. ಒಂದು ತಗೊಂಡಿದ್ದೀನಿ. ಇದನ್ನ ಯಾವಾಗಲೂ ಒಂದು ಸ್ವಲ್ಪ ನೋಡಿ ಈ ಥರ ಬೆಂಡಾಗಿರೋದು ತಗೋಬಾರ್ದು, ಒಂದು ಸ್ವಲ್ಪ ತೂಕ ಇರೋದು ತಗೋಬೇಕು. ನೋಡಿ, ಇದು ಇಷ್ಟಿದೆಯಲ್ಲ, ಒಂದು ಮುಕ್ಕಾಲು ಕೆ ಜಿಯಷ್ಟು ಬರುತ್ತೆ. ತುಂಬ ಚೆನ್ನಾಗಿದೆ. ಇದನ್ನು ಯಾವ ರೀತಿ ಮಾಡೋದು ಅಂತಂದರೆ, ಬೇಳೆ ಏನು ಹಾಕೋದಿಲ್ಲ, ಹಾಗೆ ಮಾಡ್ಬೋದು. ಇದು ಒಂದು ಸೌತೆಕಾಯಿನ ಉಪಯೋಗಿಸ್ಕೊಂಡು ಒಂದು ಹೊತ್ತಿಗೆ ಹುಳಿ ಮಾಡ್ಬೋದು. ಇಲ್ಲ, ನಾವು ತುಂಬ ಜಾಸ್ತಿ ಜನ ಇದ್ದೀವಿ ಅಂತಂದರೆ ಇದು ಒಂದು ಸೌತೆಕಾಯಿನಲ್ಲೇ ಜೊತೆಗೆ ಬೇಳೆ ಹಾಕಿ ಜಾಸ್ತಿ ಕೂಡ ಹುಳಿ ಮಾಡ್ಬೋದು. ಇದನ್ನು ದಪ್ಪ ದಪ್ಪ, ಈಗ ದೇವಸ್ಥಾನದಲ್ಲಿ ಎಲ್ಲ ಸಾರು ಮಾಡ್ತಾರಲ್ಲ, ದಪ್ಪ ದಪ್ಪ ಹೋಳುಗಳನ್ನು ಹಾಕಿ, ಇಷ್ಟಪ್ಪ ಇರುತ್ತೆ ಹೋಳುಗಳು, ಆ ಥರ ಹಾಕಿ ಹುಳಿ ಮಾಡೋದನ್ನು ತೋರಿಸ್ತೀನಿ. ಅಂದರೆ ಸೌತೆಕಾಯಿಂದು ಹುಳಿ. ಈಗ ಇದನ್ನು ಹೆಚ್ಚೋದೇ ಬೇರೆ ಮೆಥಡಲ್ಲಿ ಹೆಚ್ಕೋಬೇಕು. ಇದರಲ್ಲಿ ತಿರುಳನ್ನು ಕೆಲವೊಂದು ಸಮಯ ತೆಗಿತೀವಿ, ಕೆಲವೊಂದು ಸಮಯ ತೆಗೆಯೋದಿಲ್ಲ. ಯಾಕೆ ಅಂತಂದರೆ ಕೆಲವೊಂದು ಸಮಯ ಕಹಿ ಇರುತ್ತೆ ತಿರುಳು, ಆವಾಗ ತೆಗೆಯೋದೇನು ಬೇಡ. ಕಹಿ ಇದ್ದರೆ ಬೀಜ ಮಾತ್ರ ತೆಗೆದು ನೋಡಿ, ತೊಟ್ಟು ತುದಿ ಕೊಯ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿದೆ ಸೌತೆಕಾಯಿ. ಇದರಲ್ಲಿ ಒಂದು ಸ್ವಲ್ಪ ಒಂದು ಪೀಸು ಹೆಚ್ಕೊಂಡು ನೋಡಬೇಕು. ನೋಡಿ, ತಿಂದು ನೋಡಿದರೆ ಗೊತ್ತಾಗುತ್ತೆ ಕಹಿ ಇದೆ ಅಥವಾ ಇಲ್ಲ ಅಂತ. ನೋಡಿ, ತಿರುಳಲ್ಲಿ ಕಹಿ ಇದೆ ಇದರಲ್ಲಿ. ಕೆಲವೊಂದರಲ್ಲಿ ಇರುತ್ತೆ, ಕೆಲವೊಂದರಲ್ಲಿ ಇರೋದಿಲ್ಲ. ಇವಾಗ ಇದ್ರೆ ಏನು ಮಾಡಬೇಕು ಅಂದರೆ ತಿರುಳಷ್ಟು ತೆಗಿಬೇಕು. ನೋಡಿ, ಇದು ಕಾಯಿ, ಇದು ಸಿಪ್ಪೆ, ಇದು ತಿರುಳು. ಈ ತಿರುಳು ಅಷ್ಟು ತೆಗೆದಾಕ್ಬಿಟ್ರೆ ಅಷ್ಟೊಂದು ಕಹಿ ಬರೋದಿಲ್ಲ. ಆಮೇಲೆ ಹೋಳುಗಳನ್ನು ಹೆಚ್ಚಾಕಿ ಕಹಿ ಇರೋದ್ರಿಂದ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಇದರಲ್ಲಿ ತುಂಬ ಬೀಜಗಳಿರುತ್ತೆ. ನೋಡಿ, ಇದು ತಿರುಳು ಅಂದರೆ ನೋಡಿ, ಇಲ್ಲಿ ಒಂದು ಸ್ವಲ್ಪ ಇದೆಯಲ್ಲ, ಅಲ್ಲಿವರೆಗೂ ತೆಗಿಬೇಕು. ನೋಡಿ, ಇಷ್ಟು ಕಾಯಿ ಇರುತ್ತೆ, ಇದಿಷ್ಟು ತಿರುಳು. ಈ ತಿರುಳು ಅಷ್ಟು ತೆಗಿಬೇಕು ಕಹಿ ಇರೋದ್ರಿಂದ. ಕಹಿ ಇಲ್ಲದೆ ಹೋದರೆ ಬೀಜ ಮಾತ್ರ ತೆಗೆದು ತಿರುಳನ್ನು ಕೂಡ ಹಾಕ್ಬೋದು. ನೋಡಿ, ಈ ಥರ ಅಷ್ಟನ್ನು ತಿರುಳು ತೆಗೆದ್ಬಿಟ್ಟು ಇದರಲ್ಲಿ ಎರಡು ಅಥವಾ ಮೂರು ಪೀಸ್ ಮಾಡಿದರೆ ಸಾಕು. ಮಾಡೋದಕ್ಕಿಂತ ಮುಂಚೆ ಈ ಥರ ಒಂದು ಸ್ವಲ್ಪ ಕಚ್ ಕಚ್ ಮಾಡಿಬಿಡೋಣ. ನೋಡಿ, ಇದಷ್ಟನ್ನು ತಿರುಳು ಬೀಜ ಎಲ್ಲ ತೆಗೆದ್ಬಿಟ್ಟು ಈ ಥರ ಮಾಡಿಬಿಟ್ಟು ಒಂದು ಮೂರು ಪೀಸ್ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ನೋಡಿ, ಇದು ಕಹಿ ಇದೆ ಅಂದರೆ ಎಲ್ಲ ಸೌತೆಕಾಯಿ ಕಹಿ ಇರಲ್ಲ, ಕೆಲವೊಂದು ಮಾತ್ರ ಕಹಿ ಇರುತ್ತೆ, ಕೆಲವೊಂದು ಕಹಿ ಇರೋದಿಲ್ಲ. ಕಹಿ ಅಂದರೆ ಇದು ತಿರುಳು ಅಂತ ಹೇಳ್ತೀವಲ್ಲ, ಈ ಮಧ್ಯದಲ್ಲಿ ಬೀಜದ ಸಮೇತ ಇರುತ್ತಲ್ಲ ಈ ತಿರುಳು, ಇದರಲ್ಲಿ ಮಾತ್ರ ಕಹಿ ಇರುತ್ತೆ. ಇದು ಕಾಯಿನಲ್ಲಿ ಕಹಿ ಇರೋದಿಲ್ಲ. ಈ ತಿರುಳನ್ನು ತೆಗೆದ್ಮೇಲೆ ಒಂದು ಸ್ವಲ್ಪ ಹಿಂಗೆ ತಿರುಳು ಇದ್ರ ಜೊತೆನೇ ಇರುತ್ತಲ್ಲ, ಒಂದು ಸ್ವಲ್ಪ ಈ ರೀತಿ ಮಾಡ್ಕೊಂಬಿಡಿ. ಮಾಡ್ಕೊಂಬಿಟ್ಟು ಅದನ್ನು ತೆಗೆದು ಇದನ್ನು ಒಂದು ಸ್ವಲ್ಪ ಈ ರೀತಿ ಕಚ್ ಹಾಕಿ ಇದನ್ನು ಮೂರು ಅಥವಾ ನಾಲ್ಕು ಪೀಸ್ ಮಾಡ್ತಾ ಇದ್ದೀನಿ. ನೋಡಿ, ಇದಷ್ಟು ಆಯಿತು. ಇವಾಗ ಇದ್ರ ಜೊತೆಗೆ ಈ ಕಾಯಿ ಕಹಿ ಇರೋದಿಲ್ಲ, ಬರೀ ತಿರುಳು ಮಾತ್ರ ಕಹಿ ಇರುತ್ತೆ. ಇದ್ರ ಜೊತೆಗೆ ಇರುತ್ತಲ್ಲ ತಿರುಳು, ಅದಕ್ಕೆ ನೋಡಿ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ತಗೊಂಡಿದ್ದೀನಿ, ಅದಕ್ಕೆ ಅರಶಿನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದಿಷ್ಟು ಹಾಕ್ಬಿಟ್ಟು ಈ ಹೋಳಲ್ಲಿ ನೆನೆಸಿ ಇಡಬೇಕು. ಒಂದು 10 ನಿಮಿಷ ನೆನೆಸಿಟ್ರೆ ಸಾಕು. ಈ ಹೋಳಲ್ಲೇನು ಇರೋದಿಲ್ಲ ಕಹಿ ಅಂಶ. ಇದರಲ್ಲಿ ಅಕಸ್ಮಾತ್ ಏನಾದರೂ ಕಹಿ ಅಂಶ ಇದ್ದರೆ ಅದೆಲ್ಲ ಹೋಗುತ್ತೆ. ಈ ರೀತಿ ನೆನೆ ಹಾಕಿ ಇಟ್ಕೋಬೇಕು. ನಾನೀಗ ಈ ಹೋಳುಗಳನ್ನು ಒಂದು 10 ನಿಮಿಷ ನೆನೆ ಹಾಕಿಬಿಟ್ಟಿದ್ದೀನಿಲ್ಲ, ಒಂದು 10 ನಿಮಿಷ ನೆನೆ ಹಾಕಾದ್ಮೇಲೆ ಇದನ್ನು ಹಿಂಗೆ ತೊಳ್ಕೊಂಡ್ಬಿಟ್ಟು ಬೇರೆ ಮತ್ತೆ ಇನ್ನೊಂದ್ಸಲ ಒಳ್ಳೆ ನೀರಲ್ಲಿ ತೊಳ್ಕೊಂಡು ಕುಕ್ಕರಿಗೆ ತುಂಬಬೇಕು. ಆ ಕುಕ್ಕರ್ ಒಳಗಡೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಉಪ್ಪು ಮತ್ತು ಹುಣಸೆ ಹಣ್ಣೆನ ಹಾಕ್ಕೊಂಡಿದ್ದೀನಿ ಸಾರಿಗಾಗೋವಷ್ಟು, ಅಂದರೆ ಹುಳಿಗಾಗೋವಷ್ಟು. ಈ ಹುಳಿ ಒಳಗೆ ಈ ಹೋಳುಗಳನ್ನು ಬೇಯಿಸ್ತೀವಲ್ಲ, ಅದಕ್ಕೆ ನಾವು ಸೌತೆಕಾಯಿ ಹುಳಿ ಅಂತ ಹೇಳ್ತೀವಿ. ನೋಡಿ, ಇದರಲ್ಲಿ ರಸ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಅರಿಶಿನ ಉಪ್ಪಿನ ನೀರನ್ನು
ಬಗ್ಗಿಸ್ಬಿಟ್ಟು ಮತ್ತೆ ಒಂದ್ಸಲ ತೊಳ್ಕೊಂಡು ನೀರು ಹಾಕಿಟ್ಕೊಂಡಿದ್ದೀನಿ. ಈಗ ಕುಕ್ಕರಿಗೆ ಈ ಹೋಳುಗಳನ್ನೆಲ್ಲ ಹಾಕ್ಬಿಟ್ಟು ಈಗ ನೋಡಿ ಈ ಕಾಯನ್ನ ತಿಂದ್ರೆ ಒಂದ್ ಸ್ವಲ್ಪ ಹಿಂಗೆ ಹೆಚ್ಚಿಕೊಂಡು ಈ ಕಾಯನ್ನ ತಿನ್ನಬಹುದು. ತಿಂದ್ರೆ ಇದು ಕಹಿ ಇರೋದಿಲ್ಲ. ಕುಕ್ಕರಿಗೆ ಹಾಕಿದಿನಲ್ಲ ನೋಡಿ, ಈಗ ಇದು ಮುಳುಗುವಷ್ಟು ನೀರು ಹಾಕೋಬೇಕು. ನೋಡಿ ಇಷ್ಟು ನೀರು ಹಾಕಿದ್ದೀನಿ. ಈಗ ಇದಕ್ಕೆ ಬೇಯಲಿಕ್ಕೆ ನೋಡಿ ಒಂದು ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ, ಮತ್ತೆ ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ, ಉಪ್ಪನ್ನು ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಕರಿಬೇವೆಲೆ. ಹಸಿದಿದ್ರೂ ಹಾಕ್ಬೋದು, ಇದು ನೆನ್ನೆ ತಂದಿದ್ದೆ, ಈಗ ಬೇಗ ಒಣಗೋಗುತ್ತೆ. ಇದು ಹಸಿ ಕರಿಬೇವೆ. ಈಗ ನೋಡಿ ಹುಣಸೆ ಹುಳಿ ಕಿವುಚಿದ್ದೀನಿ, ಅದನ್ನು ಹುಣಸೆ ಹುಳಿ ಹಾಕ್ಬೇಕು ಇದಕ್ಕೆ. ಈಗ ಇಷ್ಟು ಹಾಕಿದ್ದೀನಿ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿಟ್ಬಿಟ್ರೆ ಲಾಸ್ಟಿಗೆ ಹುಳಿ ಸಾಕಾಗದೆ ಹೋದರೆ ಇದರಲ್ಲೇ ಒಂದು ಸ್ವಲ್ಪ ಹುಳಿ ಕಿವುಚ್ಕೊಂಡು ಲಾಸ್ಟಿಗೆ ಸಾಂಬಾರಿಗೆ ಹಾಕ್ಬೋದು. ನೋಡಿ ಇದಿಷ್ಟಾಗಿದೆ, ಇದಷ್ಟನ್ನು ಬೆರೆಸೋಣ. ನೋಡಿ ನಾನು ಕುಕ್ಕರಿಗೆ ಹಾಕಿರೋದ್ರಿಂದ ಇದನ್ನು ಎರಡು ವಿಷಲ್ ಮಾಡಿಸ್ಕೊಳ್ತೀನಿ. ಹಾಗೆ ಕೂಡ ಬೇಯಿಸ್ಬೋದು, ಹಾಗೆ ಬೇಯಿಸಿದ್ರೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಆ ಟೈಮ್ಗೋಸ್ಕರ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಕುಕ್ಕರ್ ಕೋಗಿ ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ಹುರ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಇದು ಮಸಾಲೆಗೆ, ಸೌತೆಕಾಯಿ ಹುಳಿಗೆ ಏನೇನು ಹಾಕಬೇಕು ಅಂತ ನೋಡಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10 ಕಾಯಿ ತೊಗೊಂಡಿದ್ದೀನಿ, 10-11 ಕಾಯಿ ಇದೆ. ನೋಡಿ ಹಾಕ್ಕೊಳ್ಳಿ. ಬೇಕು ತುಂಬ ಜಾಸ್ತಿ ಖಾರ ಬೇಕು ಅಂದರೆ ಇದ್ರ ಜೊತೆಗೆ ಖಾರದ ಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು. ನಮ್ಮನೆಗೆ ಬರೀ ಬ್ಯಾಡಗಿನೇ ಸಾಕು. ನೋಡಿ ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ. ಇದರಲ್ಲಿ 1-1.5 ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ, 1/2 ಸ್ಪೂನಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ, 1/4 ಚಮಚ ಅಂದರೆ ಒಂದು ಸ್ವಲ್ಪ ಕಡಿಮೆನೆ ಮೆಂತ್ಯ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು. ನೋಡಿ ಇದು 1 ಸ್ಪೂನಷ್ಟು, 1 ಅಥವಾ 3/4 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹುರ್ಕೋಬೇಕು, ನಾವು ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ನೋಡಿ ಇದೆಲ್ಲದರ ಜೊತೆಗೆ ಸಾರು ಮಂದ ಬರೋಕ್ಕೆ ಮತ್ತು ರುಚಿ ಹೆಚ್ಚಾಗುತ್ತೆ ಅಂತ ಒಂದು ಕಡಲೆಬೇಳೆ ಹಾಕ್ಕೊಂಡಿದ್ದೀವಲ್ಲ ಅಷ್ಟನ್ನೇ ಇದು ಅಕ್ಕಿ ತೊಗೊಂಡಿದ್ದೀನಿ. ಯಾವ ಅಕ್ಕಿ ಬೇಕಾದ್ರೂ ತೊಗೋಬೋದು. ಅದ್ರ ಜೊತೆಗೆ ನೋಡಿ ತೆಂಗಿನಕಾಯಿ ಕೂಡ ಬಳಸ್ಕೊಳ್ತಾ ಇದ್ದೀನಿ. ಇದು ರುಬ್ಬೇಕಾದ್ರೆ ಹಾಕ್ಕೊಳ್ತೀನಿ, ಇದನ್ನೆಲ್ಲ ಹುರ್ಕೋತೀನಿ. ನೋಡಿ ಮಧ್ಯದಲ್ಲಿ ಒಂದು ಸ್ವಲ್ಪ ತಗ್ಗಿರುವಂಥ ಕಬ್ಬಿಣದ ಹೆಂಚಿಟ್ಟಿದ್ದೀನಿ ಹುರಿಲಿಕ್ಕೆ ಅಂತ. ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಕಡಲೆಬೇಳೆ, ಅಕ್ಕಿ, ಉದ್ದಿನ ಬೇಳೆ, ಕೊತ್ತಂಬರಿ ಕಾಳು, ಜೀರಿಗೆ ಮತ್ತು ಮೆಂತ್ಯ. ಎಲ್ಲದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕೆಂಪುಗಾಗೋ ಹಂಗೆ ಹುರ್ಕೋಬೇಕು, ಒತ್ತಿಸ್ಕೋಬಾರ್ದು. ಮತ್ತು ಧನಿಯಾ ಕಾಳು ಇದೆಯಲ್ಲ ಅದು ಕೆಂಪುಗಾಗುವಷ್ಟು ಹುರ್ಕೊಂಡ್ರೆ ಸಾಕು. ಸಣ್ಣ ಊರಿನಲ್ಲೇ ಹುರ್ಕೊಳ್ಳಿ, ಜೋರು ಉರಿ ಮಾಡಿಕೊಂಡ್ರೆ ಒತ್ತೋಗುತ್ತೆ, ಆವಾಗ ಸಾರು ಕ್ರಮ ಕೆಟ್ಟೋಗುತ್ತೆ. ನೋಡಿ ಇವಾಗ ಧನಿಯಾ ಕಾಳಿಂದು ಸ್ಮೆಲ್ಲು ಬರ್ತಾ ಇದೆ. ಈ ಥರ ಕೆಂಪುಗಾಗೋಂಗೆ ಹುರ್ಕೊಂಡ್ರೆ ಸಾಕು. ನೋಡಿ ಅದೇ ರೀತಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಮುರಿದು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಇದು ಆಗಿದೆ, ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದೇ ಕಾವಲೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, 1/10 ಎಸಳು ಹಾಕಿದ್ದೀನಿ, ಚಿಕ್ಕ ಚಿಕ್ಕದಿದೆ ಅಂತ. ನೋಡಿ ಇವಾಗ ಇದನ್ನು ಕೂಡ ಗ್ಯಾಸ್ ಆಫ್ ಮಾಡಿದ್ದೀನಿ. ಇದು ಗರಿ ಗರಿ ಏನಾಗುತ್ತೆ ನೋಡಿ. ಹಿಂಗೆ ಹದವಾಗಿ ಹುರ್ಕೋಬೇಕು, ಒತ್ತಿಲ್ಲ ನೋಡಿ, ಎಲ್ಲ ಕಾಳುಗಳು ಚೆನ್ನಾಗಿ ಹುರಿದಿದೆ. ಈಗ ಮೆಣಸಿನ್ಕಾಯಿನೂ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ರುಬ್ಬೋಣ. ನೋಡಿ ಸಾಂಬಾರು ಖಾರ ರುಬ್ಬಲಿಕ್ಕೆ 1/2 ಹೋಳು ತೆಂಗಿನಕಾಯಿ ತುರಿ ತುರ್ಕೊಂಡಿದ್ದೀನಿ. ಈಗ ನೋಡಿ ಇದೆಲ್ಲ ಮುಟ್ಟುವಷ್ಟು ತಣ್ಣಗಾಗಿದೆ.
ಫಸ್ಟ್ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಪುಡಿ ಮಾಡ್ಕೊಳ್ತಾ ಇದೀನಿ ನೋಡಿ ಇಷ್ಟು ಪುಡಿ ಮಾಡ್ಕೊಂಡ್ರೆ ಸಾಕು ನಾವು ಹರಳಲ್ಲಿ ರುಬ್ಬೋದಾದ್ರೆ ಒಟ್ಟಿಗೆ ಹಾಕೊಂಡು ರುಬ್ಕೋಬಹುದು ಇದಕ್ಕೆ ತೆಂಗಿನಕಾಯಿ ಹಾಕ್ತಾ ಇದೀನಿ ನೋಡಿ ಇದಕ್ಕೆ ಸಾಕಾಗುವಷ್ಟು ನೀರನ್ನ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ನುಣ್ಣಗೆ ಹದವಾಗಿ ರುಬ್ಕೊಂಡಿದ್ದೀನಿ ನೋಡಿ ಅಗಲವಾದ ಒಂದು ಮಣ್ಣಿನ ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಈಗ ಒಗ್ಗರಣೆಗೆ ಅಂತ ಸಾಸಿವೆ ಕರಿಬೇವು ಒಣಮೆಣಸಿನಕಾಯಿ ಅಷ್ಟೇ ಹಾಕ್ತಾ ಇರೋದು ನೋಡಿ ಈಗ ಸಾಸಿವೆ ಹಾಕಿದ್ದೀನಿ ನೋಡಿ ಸಾಸಿವೆ ಸಿಡಿತಾ ಇದೆ ಒಣಮೆಣಸಿನಕಾಯಿ ಮತ್ತು ಕರಿಬೇವು ಹಾಕಿದ್ದೀನಿ ರುಬ್ಬಿರೋಂಥ ಕಾರಣ ಹದ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ತಾ ಇದ್ದೀನಿ ಅದೇ ಜಾರಿಗೆ ನೀರು ಹಾಕಿ ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು ಸೌತೆಕಾಯಿ ಬೇಯಲಿಕ್ಕೆ ಉಪ್ಪು ಹಾಕಿದ್ದೀನಿ ಈ ಕಾರಕ್ಕೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀನಿ ಆಮೇಲೆ ಎರಡನ್ನೂ ಬೆರೆಸಾದ್ಮೇಲೆ ರುಚಿ ನೋಡಿ ಮತ್ತೆ ಉಪ್ಪು ಹಾಕಬಹುದು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ತೀನಿ ಇದನ್ನು ಒಂದು ಸ್ವಲ್ಪ ಕೈ ಆಡ್ತಾನೆ ಕುದಿಸ್ಕೋಬೇಕು ಯಾಕೆಂದ್ರೆ ಅಕ್ಕಿ ತೆಂಗಿನಕಾಯಿ ಎಲ್ಲ ಹಾಕಿದೀವಲ್ಲ ಅದರಿಂದ ಇನ್ನೂ ಒಂದು ಸ್ವಲ್ಪ ಮಂದ ಬರುತ್ತೆ ಇದು ಕುದಿ ನೋಡಿ ಇದು ಕುದಿತಾ ಇದೆ ಈಗ ನಾವು ಸಣ್ಣವಾಗಿರುವಂಥ ಕುಕ್ಕರ್ ಅನ್ನು ತೆಗೆಯೋಣ ನೋಡಿ ಎರಡು ವಿಷಲ್ ಮಾಡಿಸ್ಕೊಂಡಿದ್ದಕ್ಕೆ ಈ ರೀತಿ ಆಗಿದೆ ನೋಡಿ ಹುಳುಗಳು ಏನ ಕಲಸ್ಕೊಂಡು ಹೋಗಿಲ್ಲ ಈಗ ನೋಡಿ ಕುದಿತಾ ಇರೋದಕ್ಕೆ ಇದನ್ನ ಹಾಕೋಣ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಖತ್ತಾಗಿರುತ್ತೆ ಈಗ ಹುಳಿನ ನಾನು ಹಾಕಿದ್ದೀನಿ ಹೋಳು ಬೇಯಿಸಬೇಕಾದ್ರೆ ಇವಾಗ ರುಚಿ ನೋಡಿ ಬೇಕು ಅಂದರೆ ನೋಡಿ ಉಳಿದಿರೋ ಹುಣಸೆ ಹಣ್ಣಿಗೆ ಒಂದು ಸ್ವಲ್ಪ ನೀರು ಹಾಕಿ ಅಂದರೆ ಚರಟಕ್ಕೆ ನೀರು ಹಾಕಿಟ್ಕೊಂಡಿದ್ದೀನಿ ಬೇಕು ಅಂದರೆ ಇನ್ನೂ ಒಂದು ಸ್ಪೂನಷ್ಟು ಹುಳಿ ಬಿಡುತ್ತೆ ಇದನ್ನ ಕಿವುಚಿ ಹಾಕೋಬಹುದು ಉಪ್ಪು ಅಷ್ಟೆ ಖಾರಕ್ಕೂ ಹಾಕಿದ್ದೀನಿ ಬೇಯಲಿಕ್ಕೂ ಹಾಕಿದ್ದೀನಿ ಹೋಳು ಬೇಯಲಿಕ್ಕೂ ಹಾಕಿದ್ದೀನಿ ಉಪ್ಪು ಹುಳಿ ನೋಡಿಕೊಂಡು ಬೆರೆಸ್ಕೋಬೋದು ಖಾರ ಸಖತ್ತಾಗಿದೆ ಸಾಕಾಗಿದೆ ನೋಡಿ ಸಾರು ಚೆನ್ನಾಗಿ ಕುದಿತಾ ಇದೆ ನಾವು ಒಂದು ಸ್ವಲ್ಪ ಹುಳಿ ಸಾಲದು ಅದಕ್ಕೆ ಇದೊಂಚೂರು ಹುಳಿ ಹಿಂಡಿದ್ದೀನಿ ಉಪ್ಪು ಕೂಡ ಇನ್ನೊಂದು ಸ್ವಲ್ಪ ಸಾಕಾಗಿಲ್ಲ ಅದಕ್ಕೆ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಈಗ ನೋಡಿ ಸಖತ್ತಾಗಿರುವಂಥ ಸೌತೆಕಾಯಿ ಹುಳಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಬಿಸಿ ಬಿಸಿ ಅನ್ನಕ್ಕೆ ಸೌತೆಕಾಯಿ ಹುಳಿ ಹಾಕ್ಕೊಂಡು ತಿಂತಾ ಇದ್ರೆ ಈ ಹೋಳು ನೋಡಿ ಸೌತೆಕಾಯಿ ಕಹಿ ಇತ್ತು ಅನ್ನಲ್ಲ ತಿರುಳು ಮಾತ್ರ ಕಹಿ ಇತ್ತು ಈ ಹೋಳು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಅಷ್ಟೇ ಸಖತ್ತಾಗಿ ಬಂತು ನೋಡಿ ಇವಾಗ ಸಖತ್ತಾಗಿ ಕುದಿತಾ ಇದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಇದರಲ್ಲಿ ಕಾವಿರುತ್ತೆ ಇನ್ನೂ ಒಂದು ನಿಮಿಷ ಕುದಿಯುತ್ತೆ ಹೀಗೆ ಸಖತ್ತಾಗಿ ಬಂತು ರುಚಿ ಕೂಡ ತುಂಬ ಅಲ್ಟಿಮೇಟ್ ಆಗಿದೆ ನೀವು ಮನೆಯಲ್ಲಿರೋ ಸಾಧಾರಣ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನ ಹಾರು ಹಾಕ್ಕೊಂಡು ಮಾಡ್ಬೋದು ಇಲ್ಲಾಂದರೆ ಈ ಥರ ಪ್ರೈವೇಟಾಗಿ ಹುರ್ಕೊಳ್ಬೇಕಾದ್ರೂ ಮಾಡ್ಕೋಬೋದು ನೋಡಿ ಒಳ್ಳೆಯದೊಂದು ಸಾಂಬಾರು ತೋರಿಸಿದ್ದೀನಿ ಅಂದರೆ ಹುಳಿ ಸಾಂಬಾರು ಸೌತೆಕಾಯಿ ಹುಳಿ ಸಾಂಬಾರು ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್